ಈ ಪ್ರಯೋಗದಲ್ಲಿ ಹುಡುಗಿಗೆ ವೃತ್ತಪತ್ರದ ಕಾಗದವನ್ನು ಹರಿಯುವಾಗ ಸರಿಯಾದ ಪಟ್ಟಿಗಳು ದೊರೆಯುವುದನ್ನು ನೀವು ನೋಡುತ್ತೀರಿ. ಆದರೆ ಹುಡುಗನಿಗೆ ಮಾತ್ರ ಕಾಗದದ ಅಂಕುಡೊಂಕಾದ ತುಂಡುಗಳು ದೊರೆಯುತ್ತಲಿವೆ. ಹೀಗೇಕೆ ಎಂಬುದನ್ನು ನಾವು ಈಗ ಕಂಡುಹಿಡಿಯುವ. ಫೈಬರ್ನ ಗುಂಟ ಕತ್ತರಿಸಿದರೆ ಪಟ್ಟಿಯು ಸರಿಯಾಗಿ ದೊರೆಯುವುದು. ಕ್ರಾಸ್ ಮಾಡಿ ಕತ್ತರಿಸಿದಾಗ ಅವು ಸರಿಯಾಗಿ ಹರಿಯಲಾರವು. ಇದು ಒಂದು ವೃತ್ತಪತ್ರದ ಪುಟವು. ಅದನ್ನು ಅರ್ಧದಲ್ಲಿ ಮಡಚಿ ಬೇರ್ಪಡಿಸಿ. ವೃತ್ತಪತ್ರಗಳು ಕಟ್ಟಿಗೆಯಿಂದ ತಯಾರಾಗುತ್ತವೆ. ಫೈಬರ್ದಿಂದ ಅದು ತಯಾರಾಗುತ್ತದೆ. ಯಾವ ದಿಕ್ಕಿನಲ್ಲಿ ಫೈಬರ್ ಇರುವುದೋ ಆ ದಿಕ್ಕಿನಲ್ಲಿ ಹರಿಯುತ್ತಾ ಹೋದರೆ ಅವುಗಳ ಗ್ರೇನ್ ಗುಂಟ ಸಮಾನವಾಗಿ ಹರಿಯುವುದು ಸಾಧ್ಯವಾಗುವುದು. ಈ ಪುಟವನ್ನು ಅರ್ಧ ಮಾಡಿ ಒಂದು ಭಾಗದಲ್ಲಿ ಫೈಬರ್ ಗುಂಟ ಇರು ಹತ್ತಿ ಹೋಗಿ ಸಾಕಷ್ಟು ಸಮವಾದ ಪಟ್ಟಿಗಳು ನಿಮಗೆ ದೊರೆಯುವು. ವಿರುದ್ಧ ದಿಕ್ಕಿನಲ್ಲಿ ಕತ್ತರಿಸಿದಾಗ ಕಾಗದ ತುಂಡುಗಳು ಅಂಕುಡೊಂಕಾಗಿ ದೊಡ್ಡದಾಗಿ ಹರಿಯುವು. ಇದನ್ನು ಸಮವಾಗಿ ಹರಿಯಲು ಪ್ರಾಬ್ಲಮ್ ಇದೆ. ನಮ್ಮಲ್ಲಿ ಬಡಿಗರು ಕೂಡ ಕಟ್ಟಿಗೆ ಗುಂಟ ಕೊಯ್ದಾಗ ಅಲ್ಲಿ ಗ್ರೇನ್ಗಳು ಕಾಣುವು. ಅದನ್ನು ಕೊಯ್ದಾಗ ಈ ಗ್ರೇನ್ಗಳು ಅಡ್ಡವಾಗಿ ಕೊಯ್ದಾಗ ಈ ಗ್ರೇನ್ಗಳು ಕಾಣುವುದಿಲ್ಲ. ಇನ್ನೊಮ್ಮೆ ಇದನ್ನು ನೋಡಿ. ಹುಡುಗಿಗೆ ಸಮವಾದ ಪಟ್ಟಿಗಳು ದೊರೆಯುತ್ತಲಿವೆ. ಹುಡುಗನಿಗೆ ಮಾತ್ರ ತುಂಡು ತುಂಡುಗಳಾಗಿ ಅವು ದೊರೆಯುತ್ತವೆ. ಹೀಗಿದೆ ನಮ್ಮ ಪ್ರಯೋಗ.